ಐಸಿಸ್ ಅಯೋಧ್ಯೆಯನ್ನು ಟಾರ್ಗೆಟ್ ಮಾಡಿತ್ತು ಅನ್ನುವ ಆತಂಕಕಾರಿ ಮಾಹಿತಿ ಈಗ ದಿಲ್ಲಿಯಲ್ಲಿ ಸೆರೆಸಿಕ್ಕ ಉಗ್ರರಿಂದ ಹೊರಬಂದಿದೆ. ಈ ಸ್ಫೋಟಕ ಮಾಹಿತಿ ಎನ್ಐಎ ಇದರ ಕುರಿತಾಗಿ ತೀವ್ರವಾಗಿ ತನಿಖೆಯನ್ನು ಮಾಡುವಂಥ ಸಾಧ್ಯತೆ ಇದೆ. ಹೊಸ ರಾಮ ಮಂದಿರದ ಮೇಲೆ ದಾಳಿಗಾಗಿ ಸಂಚು ರೂಪಿಸಲಾಗಿತ್ತು. ಇನ್ನು ದೇಶಾದ್ಯಂತ ದೇಗುಲಗಳು, ಪ್ರಮುಖ ಸ್ಥಳಗಳು, ಬಿಜೆಪಿ ಆರ್ಎಸ್ಎಸ್ ನಾಯಕರ ಮೇಲೂ ದಾಳಿಗೆ ಸಿದ್ಧತೆಯಾಗಿತ್ತು ಅನ್ನುವಂಥ ಮಾಹಿತಿ ಈಗ ಹೊರಬರ್ತಾ ಇರುವಂಥದ್ದು. ದಿಲ್ಲಿಯಲ್ಲಿ ಬಂಧಿತರಾಗಿರುವ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕ ಶಹನವಾಜ್ ಸೇರಿದಂತೆ ಮೂವರು ಅಯೋಧ್ಯೆಯಲ್ಲಿ ಉದ್ಘಾಟನೆಗೆ ಸಜ್ಜಾಗುತ್ತಿರುವ ರಾಮ ಮಂದಿರದ ಮೇಲೆ ದಾಳಿ ನಡೆಸೋಕೆ ಸಂಚು ರೂಪಿಸಿದ್ರು. ಈ ಶಂಕಿತರ ಹ್ಯಾಂಡ್ಲರ್ ಪಾಕಿಸ್ತಾನದಲ್ಲಿರುವ ಭಾರತೀಯ ಮೂಲದ ಭಯೋತ್ಪಾದಕ ಫರಾತುಲ್ಲಾ ಗೋರಿ ಎಂದು ದಿಲ್ಲಿ ಪೊಲೀಸರು ಬಹಿರಂಗಪಡಿಸಿದ್ದಾರೆ. ಭಾರತದಿಂದ ಪಾಕಿಸ್ತಾನಕ್ಕೆ ಓಡಿ ಹೋಗಿದ್ದ ಈ ಫರಾತುಲ್ಲಾ ಗೋರಿ ಭಾರತದಲ್ಲಿ ಯುವಕರನ್ನು ಐಸಿಸ್ ಹೆಸರಿನಲ್ಲಿ ಆನ್ಲೈನ್ ಜಿಹಾದ್ಗೆ ತಯಾರು ಮಾಡ್ತಿದ್ದ. ಅಯೋಧ್ಯೆಯ ರಾಮ ಮಂದಿರ ಭಯೋತ್ಪಾದಕರ ಟಾರ್ಗೆಟ್ ಪಟ್ಟಿಯಲ್ಲಿತ್ತು. ದೆಹಲಿಯ ಅಕ್ಷರಧಾಮ ದೇವಾಲಯ, ಜನನಿಬಿಡ ಮಾರುಕಟ್ಟೆಗಳು, ರೈಲ್ವೆ ನಿಲ್ದಾಣಗಳು ಸಹ ಹಿಟ್ ಲಿಸ್ಟ್ನಲ್ಲಿದ್ದವು. ದೊಡ್ಡ ಬಿಜೆಪಿ ಮತ್ತು ಆರ್ಎಸ್ಎಸ್ ನಾಯಕರನ್ನು ಗುರಿಯಾಗಿಸುವ ಯೋಜನೆ ಕೂಡ ಇತ್ತು ಅಂತ ಗೊತ್ತಾಗಿದೆ. ಇನ್ನು ಯಾರು ಈ ಗೋರಿ ಅಂತ ನೋಡೋದಾದರೆ 2002ರಲ್ಲಿ ಗುಜರಾತ್ನ ಅಕ್ಷರಧಾಮ ದೇಗುಲದ ಮೇಲಿನ ದಾಳಿಯಲ್ಲಿ ಫರಾತುಲ್ಲಾ ಗೋರಿ ಭಾಗಿಯಾಗಿದ್ದ. 2002ರಲ್ಲಿ ಹೈದರಾಬಾದ್ನ STF ಕಚೇರಿ ಮೇಲೆ ಆತ್ಮಾಹುತಿ ದಾಳಿಗೆ ಸಂಚು ರೂಪಿಸಿದ್ದ. ಹಾಗಾಗಿ ಈತನ ಬಗೆಗೆ ಈಗ ಒಂದೊಂದಾಗಿ ಮಾಹಿತಿಗಳು ಹೊರಬರ್ತಾ ಇದ್ದಾವೆ. ಇನ್ನು ಇದರ ಕುರಿತಾಗಿ ತೀವ್ರವಾದಂಥ ತನಿಖೆ ನಡೆದು ಮುಂದಿನ ಅಯೋಧ್ಯೆ ಉದ್ಘಾಟನೆಗೆ ಈಗ ಸಜ್ಜಾಗ್ತಾ ಇದೆ ಸಂಕ್ರಾಂತಿ ವೇಳೆಗೆ. ಇದಕ್ಕೆ ಎಲ್ಲ ರೀತಿಯ ಭದ್ರತೆಗಳು ಹಾಗೆ ಇನ್ನೇನು ಅಂತಿಮ ಹಂತದ ದೇವಸ್ಥಾನದ ಕೆಲಸ ಕಾರ್ಯಗಳು ನಡೀತಾ ಇರೋದ್ರಿಂದ ಬಹಳಷ್ಟು ಎಚ್ಚರಿಕೆಯಿಂದ ಭಯೋತ್ಪಾದಕರ ಯಾವುದೇ ದಾಳಿ ಆಗದಂತೆ BJP ಸರ್ಕಾರನೇ ಇರೋದ್ರಿಂದ ಅದರ ಕುರಿತಾಗಿ ಮತ್ತಷ್ಟು ಭದ್ರತೆಯನ್ನು ಕೈಗೊಳ್ಳುವಂಥ ಸಾಧ್ಯತೆ ಇದೆ.